ಮೊದಲಾಗಿ ದೊಡ್ಡ ಧನ್ಯವಾದಗಳು. ಇದು ನನ್ನ 29ನೇ ಚಿತ್ರ ಅನ್ಸುತ್ತೆ. ಎಷ್ಟು ವರ್ಷಗಳ ಕಾಲ ನೀವು ನನ್ನ ಮೇಲೆ ವಿಶೇಷವಾದ ಒಂದು ಪ್ರೀತಿ ಇಟ್ಕೊಂಡಿದ್ದೀರಾ, ಅದರಿಂದ ನನ್ನ ಈ ಜರ್ನಿ ಬಹಳ ಸೊಗಸಾಗಿ ನಡೀತಾ ಇದೆ. ಅಬ್ಬರ ಒಂದು ಪರ್ಫೆಕ್ಟ್ ಟೈಟಲ್ ಅನ್ಸುತ್ತೆ ಈ ಸಿನಿಮಾಗೆ. ನಾನು ಕತೆ ಕೇಳಿದಾಗಲೇ ರಾಮನಾರಾಯಣ ಹೇಳಿದೆ, ಒಳ್ಳೆ ಕೆಲಸ ಕೊಡ್ತೀರಾ ನನಗೆ ಈ ಸಿನಿಮಾಲ್ಲಿ ಅಂತ. ಮೂರು ವಿಭಿನ್ನವಾದ ಪಾತ್ರಗಳಂದ್ರೆ ಐದು ರೀತಿಯಲ್ಲಿ ಕಾಣಿಸ್ಕೊಳ್ತೀನಿ ಸಿನಿಮಾಲ್ಲಿ, ಬಟ್ ಮುಖ್ಯವಾಗಿ ಮೂರು ವಿಭಿನ್ನವಾದ ಪಾತ್ರಗಳಿದೆ ಸಿನಿಮಾಲ್ಲಿ. ನೀವೀಗ ಟೀಸರಲ್ಲಿ ನೋಡಿದಾಗೇನೆ ಕೆಲವು ದಿನಗಳು ಒಂದೇ ದಿವಸದಲ್ಲಿ ಒಂದೇ ಸೀನಲ್ಲಿ ಮೂರು ಪಾತ್ರಗಳು ಮಾಡಬೇಕಿತ್ತು. ಸೊ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನನಗೆ, ಹೊಸ ಪ್ರಯತ್ನ ನಾನು ಈ ಥರ ಒಂದು ಪಾತ್ರ ಮೂರು ಪಾತ್ರಗಳು ಒಂದೇ ಸಿನಿಮಾಲ್ಲಿ ಮಾಡ್ತಿರೋದು. ನಮ್ಮದು ಇಟ್ಸ್ ಎ ವೆರಿ ಲೈಟ್ ಹಾರ್ಟೆಡ್ ಎಂಟರ್ಟೈನರ್. ಅಂದರೆ ನೀವು ಸಿನಿಮಾಗೆ ಬಂದಾಗ ಸ್ಟಾರ್ಟಿಂಗಿಂದ ಲಾಸ್ಟ್ ತನಕ ನಗ್ತಿರ್ತೀರ, ಅದ್ರ ಜೊತೆಗೆ ಆ್ಯಕ್ಷನ್ ಇದೆ, ಪ್ರೀತಿ ಇದೆ, ಬಟ್ ಮೇಜರ್ಲಿ ಸಿನಿಮಾ ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸಾಕಷ್ಟು ಹಾಸ್ಯಕರವಾದ ಸನ್ನಿವೇಶಗಳಿದೆ. ರವಿಶಂಕರ್ ಅವರ ಪಾತ್ರ ತುಂಬ ಚೆನ್ನಾಗಿ, ನನಗೆ ಈ ಕಥೆಯ ಒಂದು ರಿವೆಂಜ್ ಪ್ಲಾಟ್ ಇದೆ ಇದರಲ್ಲಿ, ಬಟ್ ಅದನ್ನು ಬಹಳ ವಿಭಿನ್ನವಾಗಿ ಮಾಡ್ಕೊಂಡಿದ್ದಾರೆ ರಾಮನಾರಾಯಣ. ನನ್ನ ಕತೆ ಕೇಳಬೇಕಾದ್ರೆ ನನಗೊಂದು ಕ್ಯೂರಿಯಾಸಿಟಿ ಇತ್ತು. ಸೊ ಲಾಸ್ಟ್ವರೆಗೂ ಪ್ರೇಕ್ಷಕರಿಗೆ ಆ ಕ್ಯೂರಿಯಾಸಿಟಿ ಇರುತ್ತೆ, ನಮ್ಮ ಲಾಸ್ಟ್ ಶಾರ್ಟ್ ತನಕ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ರವಿ ಬಸ್ರೂರ್ ಅವರು ಅದ್ಭುತವಾದ ಸಂಗೀತ ಮಾಡಿದ್ದಾರೆ, ನಮ್ಮ ಕ್ಯಾಮ್ರಾಮನ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಎಲ್ಲರೂ ಸೇರಿ ಮತ್ತೊಂದು ಒಳ್ಳೆ ಎಂಟರ್ಟೈನರ್ ಕೊಡೋ ಪ್ರಯತ್ನ ಮಾಡಿದ್ದೀವಿ. ಈಗ ನೀವು ಹಾಡುಗಳನ್ನ ಟೀಸರ್ನ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಡ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಜನಕ್ಕೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಒಂದೇ ಸೀನಲ್ಲಿ ಮೂರು ಪಾತ್ರಗಳು ಬರುತ್ತೆ, ಮೂರು ಬೇರೆ ಬೇರೆ ಪಾತ್ರಗಳು, ಮೂರು ಡಿಫ್ರೆಂಟ್ ಪಾತ್ರಗಳು. ಅಂದ್ರೆ ಮೂರು ಜನ ಹೀರೋಯಿನ್ಸ್ ಇರ್ತಾರೆ. ಸೊ ಹೀರೋ ಮೂರು ಜನ ಹೀರೋಯಿನ್ ಜೊತೆ ಮೂರು ಪಾತ್ರಗಳು ಬರುತ್ತೆ. ಸೊ ಮೂರು ಜನ ಹೀರೋಯಿನ್ ಒಂದೇ ಕಡೆ ಲಾಕ್ ಮಾಡ್ಕೊಳ್ತಾರೆ ಅವನ್ನ. ಸೊ ಆಗ ಸಿಕ್ಕಾಕೊಂಡು ಮೂರು ವಿಭಿನ್ನ ಪಾತ್ರಗಳಲ್ಲಿ ಆಕ್ಟಿಂಗ್ ಮಾಡ್ತಾರೆ ಅವ್ರ ಮುಂದೆ. ಅದೊಂದು ಕಾಮಿಡಿ ಸೀಕ್ವೆನ್ಸ್ ಬರುತ್ತೆ, ಒಂದು ವಿಲನ್ ಜೊತೆ ಒಂದು ಕಾಮಿಡಿ ಸೀಕ್ವೆನ್ಸ್ ಬರುತ್ತೆ ಸನ್ಯಾಸಿ ಗೆಟಪಲ್ಲಿ. ಸಾಗರ್ ಸಾಗರ್ ಅಲ್ಲ, ಯಾವುದು? ಹಾ, ಒಂದು ಇಡೀ ದಿವಸ ಆ ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ. ಹಾ, ಎರಡು ಸಲ ಬರುತ್ತೆ, ಎರಡು ಸಲ ಮೂರು ಪಾತ್ರಗಳು ಮೂರು ಜನ. ಒಂದ್ಸಲ ಇವನವ್ರನ್ನ ಆಟ ಆಡಿಸ್ತಾನೆ, ಆಮೇಲೆ ಮೂರು ಜನ ಸೇರ್ಕೊಂಡು ಅವನ್ನ ಆಟ ಆಡಿಸ್ತಾರೆ. ಸೊ ಮೂರು ಜನ ಮುಂದೆ ಮೂರು ಪಾತ್ರಗಳು ಬಂದು ಕೊನೆಗೆ ಸಿಕ್ಕಾಕೊಂತಾನೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ತುಂಬ ಲಕ್ಕಿ ಅನ್ಸ್ಕೊಳ್ತೀನಿ, ಇಂಥ ಒಂದು ಒಳ್ಳೆ ಟೀಮ್ ಅಲ್ಲಿ ನನಗೆ ಒಂದು ವರ್ಕ್ ಮಾಡೋ ಆಪರ್ಚುನಿಟಿ ಸಿಕ್ತು. ಬಿಕಾಸ್ ಬಸವರಾಜ್ ಸರ್, ರಾಮನಾರಾಯಣ್ ಸರ್, ಪ್ರಜ್ವಲ್ ಸರ್, ರವಿ ಬಸ್ರೂರ್ ಸರ್, ಆ್ಯಂಡ್ ಲೇಖಾ ಆ್ಯಂಡ್ ರಾಜಶ್ರೀ, ಅಂದರೆ ಎಕ್ಸ್ಟ್ರಾಡಿನರಿ ಟೀಮ್. ರವಿ ಸರ್, ಶೋಭರಾಜ್ ಸರ್ ತುಂಬ ಸೀನಿಯರ್ ಆರ್ಟಿಸ್ಟ್ ಕೂಡ ಇದ್ದಾರೆ. ಸೊ ಐ ರಿಯಲಿ ಫೀಲ್ ಇದು ಒಂದು ವೆರಿ ವೆರಿ ಸ್ಪೆಷಲ್ ಮೂವಿ ನನಗೆ. ಪ್ಲಸ್ if I have to say a little bit about Prajwal Jeevaga aur kelid hage aa moore character neevu actually song annu correct agi observe madidre each song alli avaru ondond tara idare. First song Rajeshri avaru song alli avaru ondu bere tara idare. Second Lekha avaru song alli romantic tara idare, hage nan song alli ond tara tapori type idare. So that should give you an idea how he is. ಫೈನಲಿ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ, ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗೂ ಪ್ರಜ್ವಲ್ ಅವರು ಹೇಳಿದ ಹಾಗೆ ಈ ಮೂವಿಯಲ್ಲಿ ಎಲ್ಲಾ ತರದ ಒಂದು ಇಮೋಷನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಎನಿ ಕೈಂಡ್ ಆಫ್ ಆಡಿಯನ್ಸ್ಗೆ ನೋಡ್ಲಿಕ್ಕೆ ಇದೊಂದು ಒಳ್ಳೆ ಮೂವಿ, ಯಾಕೆಂದ್ರೆ ಹ್ಯೂಮರ್ ಇದೆ, ಥ್ರಿಲ್ಲರ್ ಇದೆ, ಫೈಟ್ ಇದೆ. ಸೊ ಇಟ್ಸ್ ಲೈಕ್ ಅ ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ವೆರಿ ವೆರಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ. ಪ್ಲಸ್ ಯು ನೋ, ನಾವು ಫ್ರೆಂಡ್ಸ್ ಜೊತೆ ಎನಿ ಕೈಂಡ್ ಆಫ್ ಆಡಿಯನ್ಸ್, ಯು ನೋ, ಎನಿ ಏಜ್ ಆಲ್ಸೋ ಕ್ಯಾನ್ ಸಿಟ್ ಅಂಡ್ ವಾಚ್ ದಿಸ್ ಮೂವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಸಾಂಗ್ ನೋಡಲಿಕ್ಕೆ ಫೈನಲಿ ನನಗೆ ತುಂಬ ಖುಷಿ ಆಯಿತು. ಐ ಆಮ್ ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್. ನಾನು ಮಾಡೋ ಬೇರೆ ಮೂವಿಯಲ್ಲಿ ನನಗೆ ಡ್ಯಾನ್ಸ್ ಸಾಂಗ್ಸ್ ಇಲ್ಲ. ಮಿಸ್ಟರ್ ಬ್ಯಾಚುಲರ್ ಇರಲಿ ಅಥವಾ ತ್ರಿಶೂಲಂ ಇರಲಿ, ನನಗೆ ಡ್ಯಾನ್ಸ್ ಸಾಂಗ್ ಅಂತ ಯಾವುದರಲ್ಲೂ ಇಲ್ಲ ಇಲ್ಲಿ ತನಕ. ಸೊ ಇದೇ ನನ್ನ ಫಸ್ಟ್ ಸಾಂಗ್, ಡ್ಯಾನ್ಸ್ ಸಾಂಗ್ ನನ್ನ ಕರಿಯರಲ್ಲಿ. ಸೊ ಐ ಆಮ್ ರಿಯಲಿ ರಿಯಲಿ ಎಕ್ಸೈಟೆಡ್. ಐ ಹೋಪ್ ಈ ಸಾಂಗ್ ಎಲ್ಲ ಇಷ್ಟಪಡ್ತಾರೆ. ಆ್ಯಂಡ್ ಆಲ್ ಆಫ್ ದ ಸಾಂಗ್ಸ್ ಆರ್ ಬ್ಯೂಟಿಫುಲ್. ಲೇಖ ಅವ್ರ ಸಾಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ರಾಜಶ್ರೀ ಅವ್ರ ಸಾಂಗ್ ಕೂಡ ತುಂಬ ಬ್ಯೂಟಿಫುಲ್ ಟ್ಯೂನ್ ಅಂತ ನನಗೆ ಅನಿಸ್ತು. ಐ ಡೋಂಟ್ ನೋ, ಬಟ್ ಎನಿವೇಸ್ ಅಲ್ಲಿ ಇವಾಗ ನಿಮ್ಮೆಲ್ಲರ ಸಪೋರ್ಟ್ ಬೇಕು.
ಆಗಸ್ಟ್ 12th ಫೈನಲಿ ನಮ್ದು ಅನೌನ್ಸ್ಮೆಂಟ್ ಆಗಿದೆ ಇವಾಗ ಮೂವಿ ರಿಲೀಸ್ ಆಗ್ತಾ ಇರೋದು. ಇನ್ನು ಆಗಸ್ಟ್ 1st ನಾವು ರ್ಯಾಲಿಯಲ್ಲೂ ಹೋಗ್ತೀವಿ. ಸೊ ಎಲ್ಲರಿಗೂ ರೀಚ್ ಆಗ್ಲಿಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ ನಾವು, ಬಟ್ ನಿಮ್ಮ ಸಪೋರ್ಟ್ ಇಲ್ಲದೆ ನಮಗೆ ಎಲ್ರಿಗೂ ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಪ್ಲೀಸ್ ಡು ಸಪೋರ್ಟ್ ಅಸ್ ಅಂಡ್ ಯುನೋ ಮೂವಿ ರಿಲೀಸ್ ಆಗೋ ತನಕ, ರಿಲೀಸ್ ಆದ್ಮೇಲೆ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್.